ನಿಮಗೆ ಇದ್ರ ಬಗ್ಗೆ ಹೇಗೆ ಇನ್ಸ್ಪಿರೇಷನ್ ಬಂತು, ಯಾವ ಥರ ಮೇಡಮ್? ನಾನು ಮೊದಲಿಗೆ ತುಂಬ ಚಿಕ್ಕ ಚಿಕ್ಕದ ಮಾಡೆಲ್ಸ್ಗಳನ್ನ ಬೊಂಬೆಗಳನ್ನ ಇಷ್ಟು ಬ್ಯೂಟಿಫುಲ್ ಆಗಿರೋ ಸುಂದರವಾಗಿರೋಂಥ ಶೈಲಿಗಳು ಚಿಕ್ಕಗಳೆಲ್ಲ ನೋಡಿಬಿಟ್ಟು ಯಾಕೆ ದೊಡ್ಡ ದೊಡ್ಡದೆಲ್ಲ ಇಲ್ಲಿ ಪ್ರಯತ್ನ ಪಡಬಾರ್ದು ಅಂತ ಶುರು ಮಾಡಿಕೊಂಡೆ. ಮತ್ತು ತಾಜ್ ಮಹಲ್ ಮಾಡಿದೆ, ನಮ್ಮ ವರ್ಲ್ಡಲ್ಲಿರೋ ಅಂಥ ಅದ್ಭುತಗಳನ್ನೆಲ್ಲ ಮಾಡಬೇಕು ಅಂತ ಫಸ್ಟ್ ನಮ್ಮ ಇಂಡಿಯಾದ ಮಾಡೋಣ ಅಂತ ತಾಜ್ ಮಹಲ್ ಮಾಡಿದೆ. ಮತ್ತು ತಾಜ್ ಮಹಲ್ ಮಾಡಿದ್ಮೇಲೆ ಗಣಪತಿ ಮುದ್ದೆ ಹಾಕಿ ಮಾಡಬಾರ್ದು, ಮತ್ತು ಈಶ್ವರ ದೇವಸ್ಥಾನ ಅದು ಮಾಡಿದೆ. ಮತ್ತು ನೆಕ್ಸ್ಟ್ ಮತ್ತೆ ಚರ್ಚ್, ನಮ್ಮ ಮೈಸೂರು ಚರ್ಚ್ ಬಹಳ ಬ್ಯೂಟಿಫುಲ್, ಅದರಿಂದ ಅದನ್ನು ಮಾಡಿದೆ. ಹೀಗೆ ಒಂದು ನಾನು 15 ವರ್ಷದ ಹುಡುಗಿಯಿಂದ ಪ್ರಾರಂಭ ಮಾಡಿಕೊಂಡು 40 ವರ್ಷ ಈ ಮ್ಯೂಸಿಯಂಗಾಗಿ ನಾನು ಶ್ರಮ ಪಟ್ಟಿದ್ದೀನಿ, ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಟೋಟಲ್ 40 ವರ್ಷದಿಂದ ಈಗ 40 ವರ್ಷದ್ದು ನನ್ನ ಶ್ರಮ. ನಿಮ್ಗೆ ಇದ್ರ ಬಹಳಷ್ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಬಂದಿದೆ ಇತ್ತೀಚೆಗೆ, ಅದನ್ನ ನೈಸ್ವಿಲಿ ವರ್ಲ್ಡ್ ರೆಕಾರ್ಡ್ ಬೇರೆ ಆಯಿತು. ಇದು ವರ್ಲ್ಡಲ್ಲಿ ಎಲ್ಲೂ ಇಲ್ಲ ಅನ್ನೋದು ಪ್ರೂವ್ ಆಗಿದೆ. ವರ್ಲ್ಡ್ ಫಸ್ಟ್ ಮ್ಯೂಸಿಯಂ ಆಗಿದೆ ನಮ್ಮದು, ಶ್ರೀಶೈಲ ಮ್ಯೂಸಿಯಂ. ನಿಮಗೆ ಸಪೋರ್ಟಿಂಗ್ ಯಾರು ಫ್ಯಾಮಿಲಿ? ಫ್ಯಾಮಿಲಿ ಇಲ್ಲ, ಅಮ್ಮ ಮತ್ತು ಹಸ್ಬೆಂಡ್ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಒಟ್ಟಲ್ಲಿ ನಾನು ಒಬ್ಬಳದೇ ಕೆಲಸ, ಇಷ್ಟು ವರ್ಷನೂ ನಾನು ಒಬ್ಬಳನೇ ಮಾಡ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು ಮೇಡಮ್.